ಸೊ ಟೋನ್ಸ್ ಎಲ್ಲಿರತ್ತೆ ಅಂತ ತಗಿಲ್ದು ಹುಡ್ಕದೇನಿಲ್ಲ, ಗೊತ್ತಿಲ್ಲ ನಂಗೆ ಎಲ್ಲಿದೆ ಅಂತ, ಸುಮ್ಮನೆ ಡೋಗೋಣ. ಎಸ್, ಇವಾಗಿದು ಆಲ್ರೆಡಿ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಇದು ಏನು ಮಿಡಿಲಿರೋದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಮಾಡಬೇಕಾಗಿರೋದು ಒಂದೇ, ಇದನ್ನು ಲೆಂತ್ ಎಷ್ಟು ಬೇಕು ಅಂತ ಅಷ್ಟಕ್ಕೆ ಮಾತ್ರ ಇಟ್ಕೋಬೇಕು. ಸೊ ಇದಿಷ್ಟು ವೇಸ್ಟ್ ಜಾಗ ಇದು, ಇದನ್ನು ಕಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಮ್ಯೂಸಿಕ್ ಫೀಲ್ಡಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ ಅಂದರೂ ಹೇಳ್ತಾ ಇದ್ದೀನಿ. ನಾವು ಇಲ್ಲಿ ಬ್ಯಾಕ್ ಸೈಡ್ದಿರತ್ತಲ್ಲ, ಇದು ಮೇನ್ ಕಟ್ ಮಾಡಬೇಕಾಗಿರೋದು ಇದು ನೀಟಾಗಿ. ಯಾಕಂದರೆ ಅಂದರೆ ಏನು, ನಾವು ಇಲ್ಲ ರಿದಮ್ ಪ್ಯಾಡ ನುಡಿಸ್ದ ಅದು ಅಷ್ಟಕ್ಕೆ ನಾವು ನುಡಿಸ್ಬೇಕಾ, ನುಡಿಸೋ ಆದಮೇಲೆ ಲೇಟಾಗಿ ಬರುತ್ತೆ, ಡಿಲೇ ಬಂದ್ಬಿಡುತ್ತೆ. ಸೊ ಈ ಥರ ಒಂದೊಂದೇ ಥರ ಕಟ್ ಮಾಡಿಕೊಂಡು ಫೋಟೋಲಿ ನಮ್ಮ ತಾಯಿ ಇದ್ದಾರೆ, ನಮ್ಮಮ್ಮ ಇದು, ಬಟ್ ಇವಾಗಿಲ್ಲ ನನ್ನ ಜೊತೆ. ಇದು ನನ್ನ ಇಷ್ಟವಾದ ದೇವರು ಆಂಜನೇಯ, ಜೈ ಆಂಜನೇಯ. ಸೊ ಈ ಥರ ಕಟ್ ಮಾಡಿಕೊಂಡು ಎಂಡೆಂಡ್ಸು ಈ ಥರ ವೇಸ್ಟ್ ಜಾಗನೂ ಜಾಸ್ತಿ ಬಿಡಬಾರ್ದು. ಅದು ಬಿಟ್ಟಷ್ಟು ಸುಮ್ಮನೆ ಪ್ಯಾಡ್ಸಲ್ಲಿ ಜಾಗ ಇರಲ್ಲ, ಮೆಮೊರಿ ತಿಂಕೊಳ್ತಾ ಇರತ್ತೆ. ಸೊ ಅಷ್ಟು ಜಾಗನ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಬೆಸ್ಟ್. ಆ ಟೋನ್ ಎಷ್ಟಿದೆಯೋ ಅಷ್ಟು ಬಂದು ಸ್ವಲ್ಪ ಒಂಚೂರು ಸಸ್ಟೇನಾದರೆ ಸಾಕು. ಸೊ ಸಾಕು, ಅಷ್ಟು ಜಾಗ ಸಾಕು. ಸೊ ಇಷ್ಟನ್ನ ಒನ್ ಬೈ ಒನ್ ಬೌನ್ಸ್ ಮಾಡ್ಕೋಬೇಕು. ಸೊ ಒಂದೊಂದೇ ಟೋನು. ಸೊ ಇದನ್ನ ನೆಕ್ಸ್ಟ್ ಬೌನ್ಸ್ ಮಾಡಿಕೊಂಡು 16-bit 7884-100 ವೇವ್ ಫಾರ್ಮೆಟಲ್ಲಿದೆ. ಓಕೆ, ಏನು ಫಸ್ಟ್ ಟೋನ್ ಇದು ಅಂತ ನೇಮ್ ನನಗೇನು ಬೇಕೋ ಆ ಥರ ನೇಮ್ ಕೊಟ್ಕೊಂಡು ಬಂದಿದೆ. ಒಂದೊಂದೇ ಪ್ಯಾಚ್ ಎಲ್ಲಿ ಬೇಕೋ ಅಲ್ಲಲ್ಲಿ ಮಾಡ್ಕೋಬೇಕು, ಏನು ಬೇಕೋ ಆ ಥರ ಮಾಡ್ಕೋಬೇಕು.